ಸಾಮಾನ್ಯವಾಗಿ ವಿದ್ಯಾರ್ಥಿ ಸಮೂಹದಲ್ಲಿ ಎದುರಾಗುವಂತ ದೊಡ್ಡ ಸವಾಲುಗಳು ಏನು ಅಂತ ಹೇಳಿದ್ರೆ ಸ್ಟ್ರೆಸ್ ಮತ್ತು ಡಿಪ್ರೆಷನ್ ಒತ್ತಡ ಮತ್ತು ಖಿನ್ನತೆ ಹಾಗಾದ್ರೆ ಈ ಒತ್ತಡ ಮತ್ತು ಖಿನ್ನತೆಗೆ ಕಾರಣಗಳಾದರೂ ಏನು ಇದರಿಂದ ನಾವು ಹೊರಬರೋಕ್ ಸಾಧ್ಯ ಇಲ್ವಾ ನಮ್ಮ ಪೂರ್ವಜರು ನಮ್ಮ ನಲ್ಲಿ ಇದಕ್ಕೆ ಪರಿಹಾರ ಏನಾದರೂ ಕೊಟ್ಟಿದ್ದಾರಾ ಹಾಗಾದ್ರೆ ಆ ಪರಿಹಾರಗಳೇನು ಅಂತ ವಿಸ್ತೃತವಾಗಿ ನೋಡೋಣ ಈಗ ಈ ಸ್ಟ್ರೆಸ್ ಅಥವಾ ಒತ್ತಡಕ್ಕೆ ಕಾರಣ ಏನಾಗ್ಬೋದು ಅಂತ ಹೇಳಿದ್ರೆ ಮೊದಲನೇ ಕಾರಣ ಇಷ್ಟೇ ಇಲ್ಲದ ಕೆಲಸವನ್ನ ಅನಿವಾರ್ಯವಾಗಿ ಮಾಡೋದು ಪದೇ ಪದೇ ಮಾಡೋದು ಫೆಟಿಗ್ ಅಂತ ಹೇಳ್ತಾರೆ ಇದು ನಮ್ಮಲ್ಲಿ ಒತ್ತಡವನ್ನ ಉಂಟು ಮಾಡ್ಬೋದು ಅಂತ ಅದಕ್ಕೆ ನಮ್ಮ ದೊಡ್ಡವರು ಹೇಳ್ತಾರೆ ಇನ್ಸ್ಪೈರ್ಡ್ ವರ್ಕ್ ಕ್ರಿಯೇಟ್ಸ್ ನೋ ಸ್ಟ್ರೆಸ್ ಅಂತ ಯಾವ ಕೆಲಸವನ್ನ ನಾವು ಆಸಕ್ತಿಯಿಂದ ಮಾಡ್ತೀವೋ ಅದು ನಮಗೆ ಒತ್ತಡವನ್ನ ತರೋದಿಲ್ಲ ಅಂತ ಹಾಗಾದ್ರೆ ನಾವು ಮಾಡುವ ಕೆಲಸದ ಮೇಲೆ ಆಸಕ್ತಿಯನ್ನ ಬೆಳೆಸ್ಕೊಂಡ್ರೆ ಇಂಟ್ರೆಸ್ಟ್ ಅನ್ನ ಬೆಳೆಸ್ಕೊಂಡ್ರೆ ಎಷ್ಟು ಪಾರ್ಟ್ ಆಫ್ ಸ್ಟ್ರೆಸ್ ಅನ್ನ ನಾವು ಕಡಿಮೆ ಮಾಡ್ಕೊಳ್ಬಹುದು ಅಂತ ಎರಡನೇ ಮುಖ್ಯ ಕಾರಣ ಸ್ಟ್ರೆಸ್ ಏನಪ್ಪಾ ಅಂತ ಹೇಳಿದ್ರೆ ನಾವು ಆ ಮೊಮೆಂಟ್ ನಲ್ಲಿ ಆ ಕೆಲಸದ ಬಗ್ಗೆ ಗಮನ ಕೊಡದೇ ಇರೋದು ಅಂತ ಇದೇನು ಹೀಗೆ ಕಾಂಪ್ಲಿಕೇಟ್ ಆಯ್ತಲ್ಲ ಅಂತ ಯೋಚನೆ ಮಾಡಬೇಡಿ ಬಹಳ ಸುಲಭ ಇದೆ ಈಗ ಈ ಮೊಮೆಂಟ್ ನಲ್ಲಿ ನಾನು ಏನ್ ಕೆಲಸ ಮಾಡ್ತಿದ್ದೀನೋ ನನ್ನ ಮನಸ್ಸು ಅದರ ಬಗ್ಗೆ ಗಮನ ಕೊಡದೆ ಮುಂದೇನಾಗ್ಬಹುದು ಅನ್ನೋ ಆತಂಕ ಮತ್ತು ಹಿಂದೆ ಏನಾಯಿತು ಅನ್ನೋ ಚಿಂತೆಯಲ್ಲೇ ತೊಡಗಿರೋದ್ರಿಂದ ನನಗೆ ಆ ಕೆಲಸದ ಒತ್ತಡ ನನ್ನ ಮೇಲೆ ಹೆಚ್ಚೆಚ್ಚಾಗ್ತಾ ಹೋಗತ್ತೆ ಅಂತ ನೋಡಿ ಇದಕ್ಕೆ ಪರಿಹಾರವನ್ನ ಭಗವದ್ಗೀತೆಯಲ್ಲಿ ನಾವು ನೋಡ್ಬೋದು ಸಾಮಾನ್ಯವಾಗಿ ನಮ್ಮೆಲ್ಲ ಸಮಸ್ಯೆಗಳಿಗೂ ಇಂತಹ ಗ್ರಂಥಗಳು ನಮಗೆ ಪರಿಹಾರವನ್ನು ಒದಗಿಸ್ತವೆ ಆದ್ರೆ ನಮ್ಗೆ ಏನಾಗಿದೆ ಅಂತ ಹೇಳಿದ್ರೆ ಅದು ಧರ್ಮ ಗ್ರಂಥಗಳು ಸಂಸ್ಕೃತದಲ್ಲಿ ಇರೋದ್ರಿಂದ ಇದು ಯಾವುದು ನಮ್ಮ ಸಮಸ್ಯೆಗೆ ಉತ್ತರ ಕೊಡೋದಿಲ್ಲ ಅಂತ ನಾವು ಅಂತ್ಕೊಂಡ್ಬಿಟ್ಟಿದೀವಿ ಆದ್ರಿಂದ ನಾವು ಅದರ ಕಡೆ ಗಮನ ಹೋಗ್ತಾ ಇಲ್ಲ ಬಹಳ ಅದ್ಭುತವಾಗಿದ್ದರ ಈ ಸಮಸ್ಯೆಗೆ ನಮಗೆ ಇಲ್ಲಿ ಉತ್ತರ ಕೊಡ್ತಾನೆ ಕೃಷ್ಣ ಹೇಳ್ತಾನೆ ಕರುಮಣ್ಣೆ ವಾದಿ ಕಾರಸ್ತೆ ಅಂತ ಇದೊಂದು ಬಹಳ ಫೇಮಸ್ ಶ್ಲೋಕ ನೀವು ಭಗವದ್ಗೀತೆಯಲ್ಲಿ ಕೇಳಿರ್ಬೋದು ಇದಕ್ಕೂ ಸ್ಟ್ರೆಸ್ಸಿಗೂ ಅಥವಾ ರಿಲೀವಿಂಗ್ ಸ್ಟ್ರೆಸ್ಸಿಗೂ ಎತ್ತಿಂದೆತ್ತ ಸಂಬಂಧ ಅಂತ ಹೇಳಿದ್ರೆ ಬಹಳ ಇಂಟರ್ನಲ್ ಲಿಂಕ್ ಇದೆ ಕೃಷ್ಣ ಹೇಳ್ತಾ ಇರೋದು ಕರ್ಮಣ್ಯವಾಧಿಕಾರಸ್ಥೆ ಮಾಫಲೇಶು ಕದಾಚನ ಅಂತ ಅಂದ್ರೆ ನಿನ್ನ ಫೋಕಸ್ ಕೆಲಸದ ಮೇಲೆ ಇರಬೇಕೆ ಹೊರತು ಅದರ ಫಲದ ಮೇಲೆ ಅಲ್ಲ ರಿಸಲ್ಟ್ ಓರಿಯೆಂಟೆಡ್ ಆಗಿರಬಾರ್ದು ಅಂತ ಹೇಳ್ತಾರೆ ಹಾಗಾದ್ರೆ ನಾವು ಮಾಡೋ ಕೆಲ್ಸ ರಿಸಲ್ಟ್ ಓರಿಯೆಂಟೆಡ್ ಆಗಿರಬಾರ್ದ ಅಂತ ಹೇಳಿದ್ರೆ ಆ ರೀತಿಯ ಭಾವನೆ ಅಥವಾ ತಪ್ಪು ತಿಳುವಳಿಕೆ ತಪ್ಪು ಗ್ರಹಿಕೆ ಇಲ್ಲಿ ಬರಬಾರ್ದು ನೀನು ಕೆಲಸ ಮಾಡ್ತಿರ್ಬೇಕಾದ್ರೆ ಫಲಗಳ ಬಗ್ಗೆ ಚಿಂತೆ ಮಾಡಬೇಡ ನೀನು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿರ್ಬೇಕಾದ್ರೆ ನಾನು ಎಕ್ಸಾಮ್ ಅಲ್ಲಿ ಫೇಲ್ ಆಗ್ತೀನೋ ಪಾಸ್ ಆಗ್ತೀನೋ ಆ ಬಗ್ಗೆ ಚಿಂತೆ ಬೇಡ ಪ್ರಿಪರೇಷನ್ ಮೇಲೆ ಪೂರ್ತಿ ಗಮನ ಕೊಡಬೇಕು ಇದನ್ನೇ ಕೃಷ್ಣ ಹೇಳ್ತಿರೋದು ಕರ್ಮಣ್ಯವಾಧಿಕಾರಸ್ಥೆ ನಿನಗೆ ಕೆಲಸದ ಮೇಲೆ ಗಮನ ಕೊಡು ಕೆಲಸದ ಮೇಲೆ ಮಾತ್ರ ನಿನಗೆ ಅಧಿಕಾರ ಅಂತ ನಾವೇನ್ ಮಾಡ್ತಿದ್ದೀವಿ ನಮ್ಮ ನಮಗೆ ಒಂದು ಹತ್ತು ನಿಮಿಷ ಸಮಯ ಸಿಕ್ಕಿದ್ರೆ ಅದರಲ್ಲಿ ಐದು ನಿಮಿಷ ನಿನ್ನೆ ಏನಾಯ್ತು ಅನ್ನೋ ಚಿಂತೆಯಲ್ಲಿದ್ದೀವಿ ವರೀಸ್ ಅಬೌಟ್ ಪಾಸ್ಟ್ ಅಂತ ನಾಳೆ ಏನಾಗತ್ತೆ ಅನ್ನೋ ಆತಂಕ ಆಂಕ್ಷಿಯಸ್ ಅಬೌಟ್ ಫ್ಯೂಚರ್ ಅಂತ ಹೇಳ್ತೀವಿ ಅದರಿಂದ ನಮ್ಮ ಬಹುಪಾಲು ಸಮಯವನ್ನ ನಾಳೆ ಏನಾಗತ್ತೆ ಅನ್ನೋ ಆತಂಕದಲ್ಲೋ ಅಥವಾ ಹಿಂದೆ ಏನಾಯ್ತು ಅನ್ನೋ ಚಿಂತೆಯಲ್ಲೋ ಕಳಿತಿರೋದ್ರಿಂದ ಇವತ್ತಿನ ಕೆಲಸ ಮತ್ತು ಹಿಂದಿನ ಕೆಲಸ ಎಲ್ಲ ಮುಂದೂಡ್ತಾ ಮುಂದೂಡುತ್ತಾ ಆ ಕೆಲಸಗಳು ನಮ್ಮಲ್ಲಿ ಈ ಒತ್ತಡವನ್ನ ಬಿಲ್ಡ್ ಅಪ್ ಮಾಡಕ್ಕೆ ಸ್ಟ್ರೆಸ್ ಅನ್ನ ಬಿಲ್ಡ್ ಮಾಡೋದಕ್ಕೆ ತುಂಬಾ ಪರಿಣಾಮಕಾರಿಯಾಗಿ ಇದು ಸಹಾಯ ಮಾಡ್ತಾ ಇದೆ ಅದರಿಂದ ನಾವು ಈ ಸ್ಟ್ರೆಸ್ ಇಂದ ಹೊರಗ್ ಬರ್ಬೇಕು ಅಂತ ಹೇಳಿದ್ರೆ ನಾಳೆಯ ಆತಂಕ ನಾಳೆ ಏನಾಗತ್ತೆ ಅನ್ನೋ ಆತಂಕವನ್ನ ಮತ್ತು ನಿನ್ನೆ ಏನಾಯ್ತು ಅನ್ನೋ ವರಿಯನ್ನ ಬಿಡ್ಬೇಕು ಅನ್ನೋ ನಿನ್ನೆ ಏನ್ ಆಯ್ತು ಅನ್ನೋ ಚಿಂತೆಯನ್ನ ನಾವು ಮಾಡದೆ ಇವತ್ತಿನ ಕೆಲಸದ ಮೇಲೆ ಗಮನ ಇಟ್ಟು ನಮ್ಮ ಮನಸ್ಸು ದೇಹ ಎಲ್ಲವನ್ನೂ ಈ ಕೆಲಸದ ಮೇಲೆ ಫೋಕಸ್ ಮಾಡಿ ನಾವು ಯಾವುದನ್ನೇ ಮಾಡ್ದಾಗ ಅದು ನಮಗೆ ಸ್ಟ್ರೆಸ್ ಅನ್ನ ಕಡಿಮೆ ಮಾಡ್ತಾ ಹೋಗುತ್ತೆ ಅಂತ ಇದು ಹೇಗ್ ಸಾಧ್ಯ ಅಂತ ಹೇಳಿದ್ರೆ ಬಹಳ ಪ್ರಾಕ್ಟಿಕಲ್ ಎಕ್ಸಾಂಪಲ್ ಹೀಗಿದೆ ತಂದೆ ಇರ್ತಾನೆ ಅವನಿಗೆ ಒಬ್ಬ ಅವನಿಗೆ ಒಬ್ಬ ಸಣ್ಣ ಮಗು ನಾಲ್ಕೈದು ವರ್ಷದ ಮಗು ತಂದೆಗೆ ಒಂದ್ ಮೂವತ್ತೆರಡು ಮೂವತ್ ಮೂರು ವರ್ಷ ಅಂತ ಅನ್ಕೊಳ್ಳಿ ತಂದೆ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಅವನು ಆಫೀಸ್ಗೆ ಎ ಸಿ ಕಾರ್ ನಲ್ಲಿ ಹೋಗ್ಬೇಕು ಎ ಸಿ ಕಾರ್ ನಲ್ಲಿ ಬರ್ಬೇಕು ಅಲ್ಲಿ ಎ ಸಿ ರೂಮ್ ನಲ್ಲಿ ಕೂತ್ಕೊಂಡು ಒಂದಷ್ಟು ಮೀಟಿಂಗ್ ಮೀಟಿಂಗ್ಗಳನ್ನ ಅಟೆಂಡ್ ಮಾಡ್ಬೇಕು ಇತ್ತ ಈ ಈ ಮೂರ್ನಾಲ್ಕು ವರ್ಷದ ಮಗು ಏನ್ ಮಾಡ್ತದೆ ನೀವು ಮಕ್ಕಳು ಆಟ ನೋಡಿದ್ದೀರಾ ಬೆಳಗ್ಗೆಯಿಂದ ಸಂಜೆವರೆಗೂ ಫುಲ್ ಆಕ್ಟಿವ್ ಎಷ್ಟು ಅಂದ್ರೆ ಆಟ ಆಡೋದು ಅದು ಎಳಿಯೋದು ಹೊರಗಡೆ ಹೋಗೋದು ಒಳಗಡೆ ಬರೋದು ಎಲ್ಲರನ್ನ ಒಂಥರ ಸತಾಯಿಸೋದು ಈ ರೀತಿ ಎಲ್ಲ ಕೆಲಸವನ್ನ ಬೆಳಗ್ಗೆ ಸಂಜೆವರೆಗೂ ಮಕ್ಕಳು ಮಾಡ್ತಾನೆ ಇರ್ತಾರೆ ತಂದೆ ಆಫೀಸ್ ಮುಗಿಸ್ಕೊಂಡ್ ಕೆಲಸದಿಂದ ಬಂದಿದ್ ತಕ್ಷ ಕೆಲಸದಿಂದ ಮನೆಗೆ ಬಂದಿದ ತಕ್ಷಣನೆ ಮಗು ಹಾರಿ ಹೋಗಿ ತಂದೆ ಹತ್ರ ಹೇಳುತ್ತೆ ಅಪ್ಪ ಆಟ ಆಡೋಣ ಆಟ ಆಡೋಣ ಅಂತ ಹೇಳುತ್ತೆ ಅಪ್ಪ ಏನ್ ಹೇಳ್ತಾನೆ ಸಾಮಾನ್ಯವಾಗಿ ನೋಡುವಂತ ಪಿಕ್ಚರ್ ಏನ್ ಹೇಳ್ತಾನೆ ಇವತ್ತು ತುಂಬಾ ಕೆಲಸ ಇತ್ತು ಬಹಳ ಸ್ಟ್ರೆಸ್ಫುಲ್ ಆಗಿದೆ ಒಂದ್ ಕೆಲಸ ಮಾಡೋಣ ಇವತ್ತು ಬೇಡ ನಾಳೆ ಆಡೋಣ ಮಗು ಅಂತ ಹೇಳ್ತ ತಂದೆ ಮಾಡಿದಂತ ಕೆಲಸ ಆದ್ರೂ ಏನು ಎ ಸಿ ಕಾರ್ ನಲ್ಲಿ ಹೋಗೋದು ಮೀಟಿಂಗ್ ಅಟೆಂಡ್ ಮಾಡೋದು ಎ ಸಿ ಕಾರ್ ನಲ್ಲಿ ಬರೋ ಇಲ್ಲಿ ಮಗು ಮಾಡಿದಂತ ಕೆಲಸ ಏನು ಬೆಳಗ್ಗೆಯಿಂದ ಸಂಜೆವರೆಗೂ ಫುಲ್ ಆಕ್ಟಿವ್ ಫಿಸಿಕಲಿ ಆದ್ರೆ ಮಗುವಿಗೆ ಉಂಟಾಗದೇ ಇರೋ ಅಂತ ಸ್ಟ್ರೆಸ್ ತಂದೆಗೆ ಯಾಕೆ ಉಂಟಾಯ್ತು ಇಲ್ಲಿ ನಾವು ಫಿಸಿಕಲ್ ಸ್ಟ್ರೆಸ್ ಮತ್ತೆ ಮೆಂಟಲ್ ಸ್ಟ್ರೆಸ್ ಎರಡು ಬಗ್ಗೆನು ಕೂಲಂಕುಷವಾಗಿ ನೋಡ್ಬೇಕಾಗತ್ತೆ ಇಲ್ಲಿ ಯಾಕೆ ತಂದೆ ಉಂಟಾಯ್ತು ಅಂತ ಹೇಳಿದ್ರೆ ತಂದೆಗೆ ನಾಳೆ ಏನಾಗತ್ತೆ ಅನ್ನೋ ಆತಂಕದ ಜೊತೆ ಜೊತೆಗೆ ನಿನ್ನೆ ಏನಾಯ್ತು ಅನ್ನೋ ಚಿಂತೆ ಇರೋದ್ರಿಂದ ಅವನು ಇವತ್ತಿನ ಕೆಲಸದ ಬಗ್ಗೆ ಕಡಿಮೆ ಗಮನವನ್ನ ಕೊಡ್ತಾನೆ ಬಹಳ ಹೆಚ್ಚು ಗಮನ ಕೊಡ್ಲಿಕ್ಕೆ ಆಗೋದಿಲ್ಲ ನಾರ್ಮಲ್ ಹೇಳ್ತೀವಿ ಕಂಪನಿಗಳಲ್ಲಿ ಮೀಟಿಂಗ್ ಕರೆದ್ರೆ ಅವ್ರ ಏನ್ ಡಿಸ್ಕಸ್ ಮಾಡ್ತಾರೆ ಅಂತ ಹೇಳಿದ್ರೆ ಹೋದ್ ಹೋದ್ ಮೀಟಿಂಗ್ ನಲ್ಲಿ ಏನಾಯ್ತು ನೆಕ್ಸ್ಟ್ ಮೀಟಿಂಗ್ ನಲ್ಲಿ ಏನ್ ಡಿಸ್ಕಸ್ ಮಾಡ್ಬೇಕು ಇದ್ರ ಕುರಿತೇ ಡಿಸ್ಕಸ್ ಮಾಡ್ತಾರಂತೆ ಇವತ್ತನ್ನು ಏನ್ ಮಾಡ್ಬೇಕು ಅನ್ನೋದು ಬಹಳ ಕಡಿಮೆ ಸಮಯ ಡಿಸ್ಕಶನ್ ಆಗುತ್ತೆ ಅಂತ ಅದೇ ರೀತಿ ನಮ್ ಜೀವನ ನಡೆಯುತ್ತಿರೋದು ಆದ್ರಿಂದ ನಮಗೆ ಸ್ಟ್ರೆಸ್ ಹೆಚ್ಚಾಗ್ತಾ ಹೋಗ್ತಾ ಇದೆ ಅಂತ ನೀವು ನೆನಪಿನಲ್ಲಿ ಇಡಿ ಈ ಮಗುವಿಗೆ ಆಗದೇ ಇರುವಂತ ಸ್ಟ್ರೆಸ್ ತಂದೆಗಾಗತ್ತೆ ಯಾಕೆ ಮಗುವಿಗೆ ಯಾಕೆ ಸ್ಟ್ರೆಸ್ ಆಗಲ್ಲ ಮೆಂಟಲಿ ಅಂಡ್ ಇವನ್ ಫಿಸಿಕಲಿ ಮಕ್ಕಳಿಗೆ ಯಾಕೆ ಸ್ಟ್ರೆಸ್ ಆಗೋದಿಲ್ಲ ಮಕ್ಕಳು ಯಾವತ್ತಾದ್ರೂ ನೋಡಿದ್ದೀರಾ ಚಿಂತೆಯಲ್ಲಿ ತುಂಬಾ ನಂಗೆ ಸ್ಟ್ರೆಸ್ ಆಗ್ತದೆ ಅಂತ ಹೇಳೋದು ನೋಡಿದ್ದೀರಾ ಡಿಪ್ರೆಷನ್ ಒಳಗಾಗೋದು ನೋಡಿದೀರಾ ಇಲ್ಲ ಯಾಕೆ ಅವರಿಗೆ ಆ ತರ ಆಗೋದಿಲ್ಲ ಅಂತ ಹೇಳಿದ್ರೆ ದೇ ಆರ್ ನಾಟ್ ಆಂಶಿಯಸ್ ಅಬೌಟ್ ದೇರ್ ಫ್ಯೂಚರ್ ಅವರು ನಾಳೆ ಏನಾಗತ್ತೆ ಅನ್ನೋ ಆತಂಕದ ಆತಂಕವನ್ನು ಯಾವತ್ತು ಪಡೋದಿಲ್ಲ ಯಾವತ್ತು ನಿನ್ನೆ ಏನಾಯ್ತು ಅನ್ನೋದ್ರ ಬಗ್ಗೆ ಚಿಂತೆ ಮಾಡೋದಿಲ್ಲ ಅವರು ಆ ಮೊಮೆಂಟ್ ನ ಎಂಜಾಯ್ ಮಾಡಿ ಬದುಕ್ತಾರೆ ಆ ಕ್ಷಣಕ್ಕೆ ಬದುಕ್ತಾರೆ ನಿನ್ನೆ ಚಿಂತೆ ನಾಳೆದರ ಆತಂಕ ಮಕ್ಕಳಿಗೆ ಇಲ್ಲದೆ ಇರೋದ್ರಿಂದ ಅವರಿಗೆ ಸ್ಟ್ರೆಸ್ ಅಥವಾ ಡಿಪ್ರೆಷನ್ ಕಾಡೋದಿಲ್ಲ ಇದನ್ನೇ ನಾವು ನಮ್ಮ ಜೀವನದಲ್ಲೂ ಅಪ್ಲೈ ಮಾಡ್ಕೊಳ್ಬೇಕು ನಾವು ಆತಂಕ ನಾಳೆ ನೋಡಿ ನಾವು ಆತಂಕ ಪಡೋದ್ರಿಂದ ನಾಳೆ ಆಗುವಂತ ರಿಸಲ್ಟ್ ನಾವೇನಾದ್ರೂ ಚೇಂಜ್ ಮಾಡ್ಲಿಕ್ಕಾಗತ್ತಾ ಇಲ್ಲ ಆದ್ರಿಂದ ಆತಂಕ ಪಡೋದು ವ್ಯಕ್ ವ್ಯರ್ಥ ಅಂತ ಅನ್ಸುತ್ತೆ ನಿನ್ನೆ ಆಗಿದ್ದನ್ನ ನಾವೇನಾದ್ರೂ ಸರಿ ಮಾಡ್ಲಿಕ್ಕಾಗತ್ತಾ ಇಲ್ಲ ಆದ್ರಿಂದ ನಿನ್ನೆ ನನಗ್ ಏನಾಯ್ತು ಅದರ ಚಿಂತೆ ಬೇಡ ನಾಳೆ ಏನಾಗತ್ತೆ ಅನ್ನೋ ಆತಂಕ ಬೇಡ ಆ ರೀತಿ ನಾವು ನಡೆದುಕೊಂಡು ಇವತ್ತಿನ ದಿನದ ಕೆಲಸವನ್ನ ಪೂರ್ತಿ ಮನಸ್ಸು ದೇಹದೊಂದಿಗೆ ಫೋಕಸ್ ಮಾಡಿ ನಾವು ಮಾಡಿದ್ರೆ ನಮಗೆ ಈ ಸ್ಟ್ರೆಸ್ ಬಹಳ ಕಡಿಮೆ ಆಗತ್ತೆ ಅಂತ ಕೃಷ್ಣನ ಮಾತು ನೆನಪಿರ್ಲಿ ಕರ್ಮಣ್ಯಾದಿಕಾರಸ್ಥೆ ಮಾಫಲೇಶು ಕದಾಚನ ಯಾವತ್ತು ರಿಸಲ್ಟ್ ಓರಿಯೆಂಟೆಡ್ ಅಂತ ಹೇಳಿದ್ರೆ ಕೆಲಸ ಮಾಡ್ಬೇಕಾದ್ರೆ ಕೆಲಸ ಮಾಡೋದಕ್ಕೂ ಮುಂಚೆ ನೀ ಇದರಿಂದ ಏನು ಫಲಾಫಲಗಳು ಬರುತ್ತೆ ಅಂತ ನೀನ್ ಡಿಸೈಡ್ ಮಾಡಬೇಕು ಅದನ್ನ ಪ್ಲಾನ್ ಅಂತ ಹೇಳ್ತಾರೆ ವರ್ಕ್ ಪ್ಲಾನ್ ಅಂತ ಹೇಳ್ತಾರೆ ಅವಾಗ ನೀವು ಡಿಸೈಡ್ ಮಾಡಿ ಮುಂದೆ ಏನಾಗತ್ತೆ ಅಂತ ಆದ್ರೆ ಸರ್ತಿ ನೀವು ನೀವು ಕಟಿಬದ್ಧರಾಗಿ ನಿಂತು ಕೆಲಸಕ್ಕೆ ಧುಮುಕಿದ್ರೆ ನಾಳೆ ಏನಾಗತ್ತೆ ಅನ್ನೋದರ ಚಿಂತೆ ಬೇಡ ಆದ್ರಿಂದ ಲೀವ್ ಇನ್ ದಿಸ್ ಮೊಮೆಂಟ್ ಅದನ್ನೇ ಕೃಷ್ಣ ನಮ್ಗೆ ಹೇಳ್ಕೊಟ್ಟಿದ್ದು ಇದು ನಮ್ಗೆ ಸ್ಟ್ರೆಸ್ ನಿಂದ ಹೊರಬರ್ಲಿಕ್ಕೆ ಪ್ರಮುಖವಾಗಿ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಮುಖ್ಯ ಆಗತ್ತೆ ಅಂತ ಅನ್ಸುತ್ತೆ ಯಾಕಂದ್ರೆ ನಾಳೆ ನಾನು ಎಕ್ಸಾಮ್ ನಲ್ಲಿ ಪಾಸ್ ಆಗ್ತೀನೋ ಇಲ್ವೋ ನನ್ನ ಮನೆಯಲ್ಲಿ ಯಾವ ರೀತಿ ಸ್ಥಿತಿ ಇದೆ ಇದರಿಂದ ನನ್ನ ಒಂದು ವಿದ್ಯಾರ್ಥಿ ಜೀವನಕ್ಕೆ ತೊಂದರೆ ಆಗತ್ತೋ ಏನೋ ನಾನು ಹಿಂದೆ ಇರೋ ಬ್ಯಾಕ್ಲಾಗ್ಗಳನ್ನ ಕ್ಲಿಯರ್ ಮಾಡಕ್ ಆಗತ್ತೋ ಇಲ್ವೋ ಈ ರೀತಿಯಾದಂತಹ ಹಲವು ಯೋಚನೆಗಳು ವಿದ್ಯಾರ್ಥಿಗಳನ್ನ ಸ್ಟ್ರೆಸ್ಗೆ ಗುರಿಪಡಿಸ್ತವೆ ಅಥವಾ ಅನ್ಹೆಲ್ದಿ ಕಾಂಪಿಟೇಷನ್ಸ್ ಇದು ಬಹಳ ಸ್ಟ್ರೆಸ್ಗೆ ಕಾರಣ ಅಂತ ಅನ್ಸುತ್ತೆ ಆದ್ರಿಂದ ಇವೆಲ್ಲದರ ಬಗ್ಗೆ ಚಿಂತೆ ಮಾಡದೆ ಇವತ್ತಿನ ದಿನವನ್ನ ಹೀಗೆ ಎಂಜಾಯ್ ಮಾಡಿ ಇವತ್ತು ನಾನು ಬದುಕಿದ್ರೆ ಲಿವಿಂಗ್ ಇನ್ ದಿಸ್ ಮೊಮೆಂಟ್ ಅಂತ ಹೇಳ್ತಾರೆ ಆ ರೀತಿ ಮಾಡಿದಾಗ ಈ ಸ್ಟ್ರೆಸ್ ಇಂದ ನಾನು ಹೊರಬರ್ಬೋದು ಅಂತ ಮುಂದಿನ ಮುಖ್ಯವಾದ ಸಮಸ್ಯೆ ಅಂತ ಹೇಳಿದ್ರೆ ಡಿಪ್ರೆಷನ್ ಖಿನ್ನತೆ ಯಾತಕ್ಕಾಗಿ ಖಿನ್ನತೆ ಉಂಟಾಗತ್ತೆ ಸ್ವಲ್ಪ ವಿಚಾರ ಮಾಡಿ ಖಿನ್ನತೆ ಯಾತಕ್ಕಾಗುತ್ತೆ ಅಂತ ಹೇಳಿದ್ರೆ ನಾನು ಏನೋ ಒಂದ್ ಅನ್ಕೊಂಡಿರ್ತೀನಿ ಏನೋ ಕೆಲಸ ಇದೆ ಹೀಗಾಗತ್ತಪ್ಪ ಅಂತ ಅನ್ಕೊಂಡಿರ್ತೀನಿ ಹಾಗೆ ಆ ಕೆಲಸ ಆಗದೆ ಹೋದಾಗ ಏನ್ ಹೇಳ್ತಾರೆ ಅಂದ್ರೆ ವೆನ್ ಯು ಡೋಂಟ್ ರೀಚ್ ಯುವರ್ ಎಕ್ಸ್ಪೆಕ್ಟೇಷನ್ ನನ್ನ ಫ್ರೆಂಡು ನನ್ನ ಮನೆಯವರು ಈ ಈ ವಿಷಯದ ಬಗ್ಗೆ ಈ ರೀತಿ ನನಗ್ ಸಪೋರ್ಟ್ ಮಾಡೇ ಮಾಡ್ತಾರೆ ಅಂತ ನಿಮಗೆ ಕಡಾಖಂಡಿತವಾಗಿ ಮನಸ್ಸಿನಲ್ಲಿ ಇದ್ದಾಗ ಅವರು ಆ ರೀತಿ ಅವರ ನಡವಳಿಕೆ ಇಲ್ಲದಿದ್ದಾಗ ಸಪೋರ್ಟ್ ಮಾಡದೆ ಇದ್ದಾಗ ನಿಮಗೆ ಡಿಪ್ರೆಷನ್ ಎದುರಾಗತ್ತೆ ಖಿನ್ನತೆ ಇದನ್ನೇ ಕಷ್ಟ ಅಂತ ಹೇಳ್ತೀವ ಅಷ್ಟೇ ಕಷ್ಟಗಳು ಎದುರಾಗತ್ತೆ ಅಂತ ಹೇಳ್ತೀವಲ್ಲ ಯಾಕೆ ಕಷ್ಟ ಕಷ್ಟಗಳು ಡೆಫಿನೇಷನ್ ನಿಮಗೆ ಬಹುಶಃ ತುಂಬಾ ದೊಡ್ಡದು ಅಂತ ಅನ್ಸ್ಬಹುದು ಇಲ್ಲ ನಾವು ಅನ್ಕೊಂಡ್ ಅನ್ಕೊಂಡಿದ್ದು ಆಗದೆ ಇದ್ದಾಗ ನಮಗೆ ಎದುರಾಗುವಂತ ಅನ್ಸರ್ಟೆನಿಟಿ ಅನಿಶ್ಚಿತತೆ ಅದನ್ನೇ ಕಷ್ಟ ಅಂತ ಹೇಳ್ತೀವಿ ಮತ್ತೇನು ಅಲ್ಲ ಹಾಗಾದ್ರೆ ಈ ಕಷ್ಟದಿಂದ ನಾವು ಡಿಪ್ರೆಸ್ ಆಗ್ಬೇಕೆ ಅಂತ ನಾವು ವಿಚಾರ ಮಾಡ್ಬೇಕು ಈ ಕಷ್ಟ ನಮಗೆ ಎದುರಾದಾಗ ಜನ ಎರಡ್ ರೀತಿ ರಿಯಾಕ್ಟ್ ಮಾಡ್ತಾರೆ ಮೊದಲನೇದು ತಮ್ಮ ಕೋಪದಿಂದ ಸೇಡ್ ತೀರಿಸ್ಕೊಳ್ಳೋದ್ರ ಮೂಲಕ ಅದನ್ನ ರಿಯಾಕ್ಷನ್ ಅವ್ರು ತೋರಿಸಿದ್ರೆ ಇನ್ನೊಂದಷ್ಟು ಜನ ಒಳಗಾಗ್ತಾರೆ ಖಿನ್ನತೆಗೆ ಒಳಗಾಗ್ತಾರೆ ಬಹಳ ಎರಡು ಬಹಳ ಡೇಂಜರಸ್ ಕೋಪದಿಂದ ನಾವು ಸೇಡ್ ತೀರಿಸ್ಕೊಳ್ಳೋದ್ರ ಮೂಲಕ ನಮ್ಗೆ ಏನ್ ಅನ್ನಿಸ್ತದಾಗದೇ ಇದ್ದದ್ದನ್ನ ನಾವು ಸರಿ ಮಾಡ್ಕೊಳ್ತೀವಿ ಅಂದ್ರೆ ಅದು ತಪ್ಪು ಅಥವಾ ಒಳಗಾಗೋದು ತಪ್ಪು ಹಾಗಾದ್ರೆ ಇದನ್ನ ನಾವು ಫೇಸ್ ಮಾಡೋದಾದ್ರೂ ಹೇಗೆ ಅಂತ ಹೇಳಿದ್ರೆ ನಾನ್ ನಿಮ್ಗೆ ಆಗ್ಲೇ ಹೇಳಿದೆ ಸಾಮಾನ್ಯವಾಗಿ ಅನಿಶ್ಚಿತತೆ ಅನ್ಸರ್ಟೆನಿಟಿ ಎದುರಾದಾಗ ಡಿಪ್ರೆಷನ್ ಬರುತ್ತೆ ಅಂತ ಹಾಗಾದ್ರೆ ದಿಸ್ ಅನ್ಸರ್ಟೆನಿಟಿ ಇಟ್ಸ್ ಎಲ್ಫ್ ಇಸ್ ಕಾಲ್ಡ್ ಆಸ್ ನಾವೇನು ಕಷ್ಟ ಅಂತ ಹೇಳ್ತೀವಿ ದುಃಖ ಅಂತ ಹೇಳ್ತೀವಿ ಇದೇ ಡಿಫಿಕಲ್ಟಿ ಅಂತ ಹೇಳಿದ್ರೆ ಇದೆ ನಮ್ಮ ಲೈಫ್ ಲೈಫ್ ಇಸ್ ಫುಲ್ ಆಫ್ ಡಿಫಿಕಲ್ಟೀಸ್ ಅಂತ ಹೇಳಿದ್ರೆ ಲೈಫ್ ಇಸ್ ಫುಲ್ ಆಫ್ ಅನ್ಸರ್ಟೆನಿಟಿ ಅಂತ ಹಾಗಾದ್ರೆ ಈ ಕಷ್ಟಗಳು ನಮಗೆ ವರನ ಶಾಪನ ಇದು ಎದುರಾಗೋದು ನಮಗೆ ದೊಡ್ಡವ್ರು ಹೇಳ್ತಾರೆ ಇದು ಎದುರಾಗೋದು ನಮ್ಮನ್ನ ಗಟ್ಟಿ ಮಾಡೋದಕ್ಕೆ ಅಂತ ಕೃಷ್ಣ ಅದ್ಭುತವಾಗಿ ತನ್ನ ಭಗವದ್ಗೀತೆಯಲ್ಲಿ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಅರ್ಜುನನಿಗೆ ಕೈಭ್ಯಮಾಸ್ಮಗಮ ಪಾರ್ಥ ನೈತತ್ವ ಯುಪದ್ಯತೆ ಅಂತ ಅಂದ್ರೆ ಡಿಪ್ರೆಷನ್ ಗೆ ಒಳಗಾಗದು ನಿಮಗೆ ಶೋಭೆ ತರುವಂತದ್ದಲ್ಲ ನೈತತ್ವಜ್ಞುಪದ್ಯತೆ ನಿನಗೆ ಶೋಭೆ ತರುವಂತದ್ದಲ್ಲ ನೀನು ಅಮೃತ ಪುತ್ರ ಇದ್ದೀಯಾ ನಮ್ಮಲ್ಲಿ ಹೇಳುವಂತದ್ದು ಅದೇ ಈಟ್ಸ್ ಸಾಲ್ ಇಸ್ ಪೊಟೆನ್ಶಿಯಲಿ ಡಿವೈನ್ ನಾನು ಏನ್ ಕೆಲಸ ಬೇಕಾದ್ರೂ ನಾನು ಮಾಡಬಹುದು ಅಷ್ಟು ಶಕ್ತಿ ನನ್ನಲ್ಲಿದೆ ಆದ್ರೆ ಸಣ್ಣ ಕಷ್ಟಕ್ಕೆ ನಾನು ಸಣ್ಣ ಕಷ್ಟವನ್ನು ಎದುರಿಸಲಾಗದೆ ನಾನು ಗೆ ಒಳಗಾದ್ನಲ್ಲ ಇದನ್ನು ಕೃಷ್ಣ ಹೇಳ್ತಾನೆ ನೈ ತತ್ವ ಪದ್ಯತೆ ಇದು ನಿನಗೆ ಶೋಭೆ ತರುವಂತದ್ದಲ್ಲ ಏನು ಡಿಪ್ರೆಷನ್ ಒಳಗಾಗುವಂಥದ್ದು ಅಂಡರ್ ಪರ್ಫಾರ್ಮೆನ್ಸ್ ಇದರಿಂದ ನಮಗೆ ಡಿಪ್ರೆಷನ್ ಬಹಳಷ್ಟು ಎದುರಾಗತ್ತೆ ಅದರಿಂದ ಕೃಷ್ಣನ ಮಾತು ನೆನಪಿರ್ಲಿ ಯಾವತ್ತಾದ್ರೂ ನಮಗೆ ಅನಿಶ್ಚಿತತೆ ಅನ್ಸರ್ಟೆನಿಟಿ ಈ ಡಿಪ್ರ ಈ ಇಂಥ ಕಷ್ಟಗಳು ಎದುರಾದಾಗ ನಾನು ಡಿಪ್ರೆಷನ್ ಒಳಗಾಗ್ತಿದ್ದೀನಿ ಅಂತ ಅನ್ನಿಸ್ತಿದ್ದಾಗ ನಮ್ಮ ಕೃಷ್ಣನ ಮಾತು ನೆನಪಾಗ್ಬೇಕು ನೈ ತತ್ವ ಪದ್ಯತೆ ಇದು ನಿನಗೆ ಶೋಭೆ ತರುವಂತದ್ದಲ್ಲ ಅಂತ ಕಷ್ಟಗಳು ನಮಗೆ ಉಲ್ಟ ವರ ಆಗಿ ಪರಿಣಮಿಸ್ತವೆ ಹೇಗೆ ಅಂತ ಹೇಳಿದ್ರೆ ಆಟೋಮೊಬೈಲ್ಸ್ ನಲ್ಲಿ ಬ್ರೇಕ್ ಇರೋದು ಯಾವ ತಕ್ಕಾಗಿ ನೀವು ವಿಚಾರ ಮಾಡಿ ಈಗ ಸಾಮಾನ್ಯವಾಗಿ ಉತ್ತರ ಏನ್ ಬರುತ್ತೆ ಯು ಸ್ಲೋ ಡೌನ್ ದಿ ವೆಹಿಕಲ್ ಯು ಸ್ಲೋ ಡೌನ್ ದಿ ಆಟೋಮೊಬೈಲ್ ಅಂತ ಹೇಳ್ತಾರೆ ಆದ್ರೆ ನಿಜವಾದ ಒಬ್ಬ ಆಟೋಮೊಬೈಲ್ ಇಂಜಿನಿಯರ್ ಹೇಳ್ತಾನೆ ಆಟೋಮೊಬೈಲ್ ನಲ್ಲಿ ಬ್ರೇಕ್ ಇರೋದು ಇಟ್ ಇಸ್ ನಾಟ್ ಟು ಸ್ಲೋ ಡೌನ್ ದಿ ವೆಹಿಕಲ್ ಬಟ್ ಟು ಸ್ಪೀಡ್ ಅಪ್ ದಿ ವೆಹಿಕಲ್ ಅಂತ ಹೇಗೆ ಅಂತ ಹೇಳಿದ್ರೆ ನಾನ್ ನಿಮ್ಗೊಂದು ಒಂದು ದರ್ಶನ ಕೊಡ್ತೀನಿ ಈಗ ನಿಮ್ಮ ಗಾಡಿಯಲ್ಲಿ ಬ್ರೇಕ್ ಇಲ್ಲ ಅಂತ ತಿಳ್ಕೊಳ್ಳಿ ಬ್ರೇಕ್ ಫೇಲ್ ಆಗಿದೆ ಅಥವಾ ತುಂಬಾ ಕಡಿಮೆ ಬ್ರೇಕ್ ಇದೆ ಅಂತ ತಿಳ್ಕೊಳ್ಳಿ ಆಗ ನೀವು ಸಿಕ್ಸ್ಟಿ ಸೆವೆಂಟಿ ಸ್ಪೀಡಲ್ಲಿ ಹೋಗಕ್ಕೆ ಪ್ರಯತ್ನ ಮಾಡ್ತೀರೇನು ಇಲ್ಲ ನಿಮಗೆ ಗೊತ್ತಿದೆ ಗಾಡಿಯಲ್ಲಿ ಬ್ರೇಕ್ ಇಲ್ಲ ಗಾಡಿ ನನ್ನ ಕಂಟ್ರೋಲ್ ಬರೋದಿಲ್ಲ ಹಾಗೆ ಆದ್ರಿಂದ ನಾನು ಸ್ಲೋ ಸ್ಲೋವಾಗಿ ಹೋಗ್ಬೇಕು ಅಂತ ನೀವು ಬಯಸ್ತೀರಾ ಅದೇ ಗಾಡಿನಲ್ಲಿ ಬ್ರೇಕ್ ಇದ್ದಾಗ ಬ್ರೇಕ್ ಇದ್ದಾಗ ನಿಮಗೆ ಅನ್ಸುತ್ತೆ ಎಸ್ ನನಗೆ ಗೊತ್ತಿದೆ ನನಗೆ ಗಾಡಿನಲ್ಲಿ ಬ್ರೇಕ್ ಇದೆ ನಾನು ಗಾಡಿಯನ್ನ ಕಂಟ್ರೋಲ್ ಮಾಡ್ಬೋದು ಅಂತ ಗೊತ್ತಿದೆ ನಾನು ಡಿಸೆಂಟ್ ಸ್ಪೀಡ್ ನಲ್ಲಿ ಹೋಗ್ಬೋದು ಅಂತ ನನಗೆ ಅನಿಸಿ ನಾನು ಸ್ಪೀಡ್ ಅಪ್ ಮಾಡ್ತೀನಿ ವೆಹಿಕಲ್ ಅದೇ ರೀತಿ ಬ್ರೇಕ್ ಅನ್ನೋದು ಗಾಡಿಯಲ್ಲಿರೋ ಬ್ರೇಕ್ ಅನ್ನೋದು ನಮ್ಮ ಜೀವನದಲ್ಲಿರೋ ಕಷ್ಟಗಳಿದ್ದ ಹಾಗೆ ಕಷ್ಟಗಳು ಬಂದಾಗ ನಮ್ಮ ಜೀವನ ಸ್ಪೀಡ್ ಅಪ್ ಆಗುತ್ತೆ ಹೊರತು ಯಾವತ್ತು ಡೌನ್ ಆಗೋದಿಲ್ಲ ಅನ್ನೋದನ್ನು ನಾವು ನೆನ್ಪದಿಟ್ಟುಕೊಂಡು ಆದ್ರೆ ಹೊರ ಅರ್ಥದಲ್ಲಿ ಬ್ರೇಕ್ ಯಾವ್ದಕ್ಕಪ್ಪ ಅಂದ್ರೆ ಗಾಡಿನ ನಿಲ್ಲಿಸ್ಲಿಕ್ಕೆ ಅಂತ ಹೇಗೆ ಬರುತ್ತೋ ಹಾಗೆ ಕಷ್ಟಗಳು ನಮ್ಮ ಜೀವನವನ್ನ ಒಂದಷ್ಟು ನಿಮಿಷ ನಿಲ್ಲಿಸ್ಬೋದಾ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಇಲ್ಲ ಅದು ಮುಂದೆ ಸ್ಪೀಡ್ ಆಗಿ ಹೋಗ್ಲಿಕ್ಕೆ ಸಹಾಯ ಮಾಡುತ್ತೆ ಅಂತ ಕಷ್ಟಗಳು ನಮಗೆ ಯಾವಾಗ್ಲೂ ಬರವಾಗಿ ಪರಿಣಮಿಸ್ತವೆ ಆದ್ರೆ ಆ ಕಷ್ಟಗಳನ್ನ ನೋಡುವಂತ ದೃಷ್ಟಿಕೋನ ಬೇಕು ಅದನ್ನ ಮೆಟ್ಟಿ ನಿಂತಾಗ ನಮ್ಗೆ ಈ ಡಿಪ್ರೆಷನ್ ಅನ್ನ ಮೆಟ್ಟಿ ನಿಲ್ಲೋಕ್ ಸಾಧ್ಯ ಆಗತ್ತೆ ಇದು ಹೇಗೆ ಸಾಧ್ಯ ಆಗತ್ತೆ ಕೃಷ್ಣ ಹೇಳಿದ ಮಾತು ಪದ್ಯತೆ ನಾನು ಡಿಪ್ರೆಷನ್ ಒಳಗಾಗುವಂಥದ್ದು ನನಗೆ ಶೋಭೆ ತರುವಂತದ್ದಲ್ಲ ಯಾಕೆ ನಾನು ಒಬ್ಬ ಅಮೃತಸ್ಯ ಪುತ್ರ ಅಂತ ನಮ್ಮ ಉಪನಿಷತ್ಗಳು ಹೇಳುತ್ತೆ ಈಟ್ಸ್ ಆಲ್ ಇಸ್ ಪೊಟೆನ್ಶಿಯಲಿ ಡಿವೈನ್ ನನ್ನಲ್ಲಿ ಅಗಾಧವಾದ ಶಕ್ತಿ ಇದ್ದಾಗ ನಾನು ಈ ರೀತಿ ಡಿಪ್ರೆಷನ್ ಒಳಗಾಗೋದು ಖಿನ್ನತೆಗೆ ಒಳಗಾಗೋದು ತಪ್ಪು ಅಂತ ಮನಸ್ಸಿನ ಭಾವನೆ ಹೊರಹಾಕತ್ತೆ ಈಗ ಡಿಪ್ರೆಷನ್ಗೆ ಡಿಪ್ರೆಷನ್ ನಿಂದ ಹೊರ ಬರುವಂತ ರಿಸಲ್ಟ್ ಏನ್ ಗೊತ್ತಾ ಬಹಳ ಭಯಾನಕವಾದ ರಿಸಲ್ಟ್ ಅಂದ್ರೆ ಸೂಸೈಡ್ ಸೂಸೈಡ್ ಅಟೆಂಪ್ಟ್ ಆತ್ಮಹತ್ಯೆಗೆ ನಾವು ಒಳಗಾಕ್ ಆತ್ಮಹತ್ಯೆಯನ್ನು ಮಾಡ್ಕೊಳ್ಬೇಕು ಅಂತ ಇವತ್ತಿನ ಸಮೂಹ ಥಿಂಕ್ ಮಾಡುತ್ತೆ ಯೋಚನೆ ಮಾಡುತ್ತೆ ಹಾಗಾದ್ರೆ ಆತ್ಮಹತ್ಯೆ ನಿರ್ಧಾರ ಸರಿನಾ ವಿಚಾರ ಮಾಡಿ ನಾನೇ ನಿಮ್ಗೊಂದು ನಿದರ್ಶನ ಕೊಡ್ತೀನಿ ಈಗ ಒಬ್ಬ ಇದೇ ರೀತಿಯಾದ ಯುವಕ ಒಬ್ಬ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ಹೇಳಿ ಹೋಗ್ತಿರ್ತಾನೆ ಈ ರೀತಿ ಒಳಗಾಗಿರ್ತಾನೆ ಅವನು ರಮಣರ ಮಹರ್ಷಿಗಳ ಆಶ್ರಮದ ಮುಂದೆ ಹೋಗ್ತಿರ್ಬೇಕಾದ್ರೆ ಅವನು ಅನ್ಕೊಳ್ತಾನೆ ಹೇಗಿದ್ರು ಜೀವನ ನಾನು ಕಳ್ಕೊಳ್ತಿದ್ದೀನಿ ಒಂದ್ಸರ್ತಿ ಮಹಾತ್ಮರ ದರ್ಶನ ಮಾಡ್ಕೊಂಡ್ ಬರೋಣ ಅಂತ ಹೇಳಿ ಆಶ್ರಮದ ಒಳಗಡೆ ಹೋಗ್ತಾನೆ ಹೋದವನೇ ರಮಣ ಮಹರ್ಷಿಗಳಿಗೆ ನಮಸ್ಕಾರ ಮಾಡಿ ಹೇಳ್ತಾನೆ ಮಹರ್ಷಿಗಳೇ ನಾನಿವತ್ತು ನನ್ನ ಜೀವನವನ್ನ ಕಡೆ ಮಾಡ್ಕೊಳ್ಬೇಕಂತಿದ್ದೀನಿ ನೀವ್ ಆಶೀರ್ವಾದ ಮಾಡಿ ಅಂತ ಹೌದಾ ಅಂತ ಹೇಳಿ ಸ್ವಲ್ಪ ತಲ್ಲೇ ಕೂತ್ಕೊ ಅಂತ ಹೇಳಿ ಅವನನ್ನ ಕೂಡಿಸ್ತಾರೆ ಇತ್ತ ರಮಣ ಮಹರ್ಷಿಗಳು ತಮ್ಮ ಆಶ್ರಮದಲ್ಲಿ ಅನ್ನದಾನಕ್ಕಾಗಿ ಏನು ಈ ಮುತ್ಕದ ಎಲೆಗಳನ್ನ ಒಲಿತಿರ್ತಾರೆ ಅನ್ನದಾನಕ್ಕೋಸ್ಕರವಾಗಿ ಒಂದೊಂದು ಎಲೆಗಳನ್ನ ಆಯ್ದು ಅದು ಸರಿ ಇದೆಯೋ ಇಲ್ವೋ ನೋಡಿ ಯಾವುದು ಯೋಗ್ಯವೋ ಅಂತ ಎಲೆಗಳನ್ನ ತಗೊಂಡು ಅವರು ಈ ಒಲಿತಾ ಒಲಿತಾ ಒಂದ್ ಎಲೆ ಮಾಡಿ ಆತರ ಒಂದಷ್ಟು ಎಲೆಗಳನ್ನ ಅವರು ಸಿದ್ಧ ಮಾಡ್ತಾರೆ ಶಿಷ್ಯನಿ ಕರೆದು ಹೇಳ್ತಾರೆ ಈಗ ಇಷ್ಟು ಎಲೆಗಳನ್ನು ತೆಗೆದುಕೊಂಡು ಹೋಗಿ ತಿಪ್ಪೆ ಗುಂಡಿಯಲ್ಲಿ ಎಸೆದು ಬಾ ಅಂತ ಹೇಳಿ ಇವನ್ ಇದನ್ನೆಲ್ಲ ಗಮನಿಸ್ತಿರ್ತಾನೆ ಯಾರು ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ಯುವಕ ಬಂದಿರ್ತಾನಲ್ಲ ಅವನು ಇದನ್ನೆಲ್ಲ ಗಮನಿಸ್ತಿರ್ತಾನೆ ಗಮನಿಸ್ತಿರೋ ಅಂತ ಯುವಕ ಅವನಿಗೆ ಒಂದ್ ಸ್ವಲ್ಪ ಆ ಅರ್ಥ ಆಗೋದಿಲ್ಲ ಅಲ್ಲಿ ನಡೀತಾ ಇದೆ ಅಂತ ರಮಣರಿಗೆ ಕೇಳ್ತಾನೆ ಏನು ರಮಣರೇ ನೀವು ಇಷ್ಟು ಹೊತ್ತು ನೀವು ಶ್ರಮ ಪಟ್ಟು ಒಂದೊಂದು ಎಲೆಯನ್ನ ಆರಿಸಿ ಮಾಡಿ ಅದನ್ನು ಹೊಲಿದ್ಮೇಲೆ ಅದನ್ನ ತಗೊಂಡು ಹೋಗಿ ನೀವು ತಿಪ್ಪೆ ಗುಂಡಿಯಲ್ಲಿ ಬಿಸಾಡ್ಬಾ ಅಂತ ಹೇಳ್ತಿದ್ದೀರಲ್ಲ ಇದು ನಿಮ್ಮ ಶ್ರಮದ ವ್ಯರ್ಥ ಅಲ್ವಾ ನಿಮ್ಮ ಶ್ರಮಕ್ಕೆ ಬೆಲೆ ಎಲ್ಲಿದ್ದ ಬಂತು ನಿಮ್ಮ ಶ್ರಮಕ್ಕೆ ಮಾಡಿದ ಅವಮಾನ ಅಲ್ವೇ ಅಂತ ಹೇಳ್ತ ಆಗ ರಮಣರು ಅವನಿಗೆ ಕೂರಿಸ್ಕೊಂಡು ಹೇಳ್ತಾರೆ ನೋಡು ನಾನು ಎರಡು ಮೂರು ತಾಸು ಕೂತ್ಕೊಂಡು ಈ ಎಲೆಗಳನ್ನು ಆರಿಸಿ ಒಲಿದು ಮಾಡಿದಂತ ಈ ಸಿದ್ಧಪಡಿಸಿದಂತ ಎಲೆಗಳು ತಿಪ್ಪೆ ಗುಂಡಿಯೋ ಗುಂಡಿಗೆ ಎಸೆಯೋದು ನನ್ನ ಶ್ರಮಕ್ಕಾದ ಅವಮಾನ ಅನ್ನೋದಾದ್ರೆ ಭಗವಂತ ಪ್ರತಿಯೊಬ್ಬ ಮನುಷ್ಯನನ್ನ ತುಂಬ ಅದ್ಭುತವಾಗಿ ಪ್ರತಿಯೊಬ್ಬನ ಇಂಡಿವಿಜುವಾಲಿಟಿಯನ್ನ ಕಾಪಾಡಿಕೊಂಡು ರಚನೆ ಮಾಡಿದ್ದಾನೆ ನಿನ್ನ ಹಾಗೆ ಇನ್ನೊಬ್ಬ ವ್ಯಕ್ತಿ ಇಲ್ಲ ನಿನ್ನ ಥಾಟ್ ಪ್ರಾಸೆಸ್ ಆಗಿ ಇನ್ನೊಬ್ಬನ ಥಾಟ್ ಪ್ರಾಸೆಸ್ ಇಲ್ಲ ನಿನ್ನ ಕ್ಯಾರೆಕ್ಟರ್ ಆಗಿ ಇನ್ನೊಬ್ಬನ ಕ್ಯಾರೆಕ್ಟರ್ ಇಲ್ಲ ನಿನ್ನ ವ್ಯಕ್ತಿತ್ವದ ಹಾಗೆ ಇನ್ನೊಬ್ಬನ ವ್ಯಕ್ತಿತ್ವ ಇಲ್ಲ ನಿನ್ನ ಬಹಳ ಶ್ರಮಪಟ್ಟು ಭಗವಂತ ಭೂಮಿಗೆ ತಂದಿದ್ದಾನೆ ಸೃಷ್ಟಿ ಮಾಡಿದ್ದಾನೆ ಆದರೆ ನೀನು ಅವನ ಶ್ರಮಕ್ಕೆ ಅವಮಾನ ಮಾಡ್ತಿಲ್ವೇನೋ ಆತ್ಮಹತ್ಯೆ ಮಾಡಿಕೊಂಡು ಅಂತ ರಮಣರು ಕೇಳಿದಾಗ ಅವನಿಗೆ ಅವನ ತಪ್ಪಿನ ಅರಿವಾಗತ್ತೆ ಹೌದು ನಾವು ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅನ್ನೋ ಮನಸ್ಸು ಮೊದಲನೇದಾಗಿ ನಮ್ಮ ಮನಸ್ಸಿಗೆ ಆ ಥಾಟ್ ಬಂದಾಗ ನಮಗೆನಿಸಬೇಕು ಭಗವಂತನ ಅದ್ಭುತ ಸೃಷ್ಟಿ ನಾನು ಯಾಕೆ ಗೊತ್ತಾ ಜಗತ್ನಲ್ಲಿ ಎಷ್ಟು ಕೋಟಿ ಜನ ಇದ್ರೂ ನನ್ನಂತೆ ಇನ್ನೊಬ್ಬ ಇಲ್ಲ ಬೇರೆ ಎಲ್ಲರೂ ಎಷ್ಟು ಸಾಧನೆಗಳನ್ನು ಮಾಡಿದ್ರು ನಾನು ಅವ್ರಕಿಂತ ವಿಭಿನ್ನವಾದ ಸಾಧನೆಯನ್ನ ಮಾಡ್ಲಿಕ್ಕೆ ನನಗೆ ಭಗವಂತ ಸೃಷ್ಟಿಸಿದ್ದಾನೆ ನನ್ನದು ಒಂದು ಕಾರಣ ಜನ್ಮ ಅಂತ ಯಾವಾಗ ನಾವು ಎದ್ದು ನಿಲ್ತೀವೋ ಈ ಡಿಪ್ರೆಷನ್ ನ ಚೂರು ಮಾಡಿ ನಾವು ಆಚೆ ಬರ್ತೀವಿ ಅಂತ ಯೋಗ ವಾಸಿಷ್ಠದಲ್ಲಿ ವಸಿಷ್ಠ ಮಹರ್ಷಿಗಳು ರಾಮನಿಗೆ ಹೇಳ್ಕೊಡುವಂತ ಪಾಠ ಮನುಷ್ಯನು ಸಾಧಿಸಲು ಆಗದಂತಹ ಮನುಷ್ಯನು ತನ್ನ ಸಾಧನೆಯ ಮೂಲಕ ಪಡೆಯಲಾಗದಂತಹ ವಸ್ತುವನ್ನು ಸೃಷ್ಟಿ ಮಾಡಲಿಕ್ಕೆ ಭಗವಂತನಿಗೂ ಸಾಧ್ಯ ಇಲ್ಲ ಅಂತ ವಸಿಷ್ಠರು ರಾಮನಿಗೆ ಪಾಠ ಹೇಳ್ಕೊಡ್ತಾರೆ ಇದು ನಮಗೆ ಪಾಠ ಆಗ್ಬೇಕು ನಾವು ಪಡೆಯಕ್ಕಾಗ್ದೇ ಇರುವಂತದ್ದು ಯಾವುದೂ ಇಲ್ಲ ನಾವು ಎಲ್ಲವನ್ನು ಪಡೆಯಬಲ್ಲೆವು ಎಲ್ಲವನ್ನೂ ಸಾಧಿಸಬಲ್ಲೆವು ಆದರೆ ನಮ್ಮ ಕೈಲಿ ಆಗೋದಿಲ್ಲ ಅನ್ನೋ ಭಾವನೆ ಏನಿದೆ ಅದನ್ನ ತ್ಯಜಿಸ್ಬೇಕು ಅದಕ್ಕೆ ರಾಮ ನೋಡಿ ಸಾಮಾನ್ಯ ಒಬ್ಬ ರಾಜಕುಮಾರ ಆದ್ರೂ ತನ್ನ ಜೊತೆ ಇರೋದು ಕಪಿ ಸೇನೆ ಆದ್ರೂ ತನ್ನ ಮುಂದೆ ಇರೋದು ರಾಕ್ಷಸ ಸೇನೆ ವೆಲ್ ಎಕ್ವಿಪ್ ಆರ್ಮಿ ಆದ್ರೂ ಕೂಡ ತಾನು ಗೆದ್ದ ತಾನು ಯುದ್ಧ ಮಾಡಿ ಗೆದ್ದ ಯಾತಕ್ಕೋಸ್ಕರ ಅಂದ್ರೆ ವಸಿಷ್ಠರು ಹೇಳಿದ ಮಾತು ಅವನಿಗೆ ನೆನ್ಪಿತ್ತು ಮನುಷ್ಯ ಪ್ರಯತ್ನದಿಂದ ಸಾಧಿಸಲಾಗದಂತಹ ಪಡೆಯಲಾಗದಂತಹ ವಸ್ತುವನ್ನು ಭಗವಂತನಿಗೂ ನಿರ್ಮಿಸಲು ಸಾಧ್ಯವಿಲ್ಲ ಸೃಷ್ಟಿ ಮಾಡಲು ಸಾಧ್ಯವಿಲ್ಲ ಆದ್ರಿಂದ ನನಗೆ ಈ ಕೆಲಸ ಆಗಲ್ಲ ಅಂತ ಇಲ್ಲ ಎಲ್ಲ ಕೆಲಸವನ್ನು ನಾನು ಮಾಡಬಲ್ಲ ಅದ್ರಿಂದ ಆ ಧೈರ್ಯವನ್ನ ಮನಸ್ಸಿಗೆ ತಂದುಕೊಂಡಾಗ ಈ ಕಷ್ಟಗಳೆಲ್ಲ ಚೂರ್ ಚೂರ್ ಆಗ್ತವೆ ನಾವು ಡಿಪ್ರೆಷನ್ ಇಂದ ಹೊರಬರಕ್ಕೆ ಸಾಧ್ಯ ಆಗತ್ತೆ ಅದರಿಂದ ಈ ಒತ್ತಡ ಮತ್ತು ಡಿಪ್ರೆಷನ್ ಅನ್ನೋದು ಬಹಳ ದೊಡ್ಡ ಸಮಸ್ಯೆ ಏನಲ್ಲ ಆದ್ರೆ ಅದನ್ನ ನೋಡುವಂತ ದೃಷ್ಟಿಕೋನ ಬೇಕು ಮತ್ತು ಇಂತಹ ಅದ್ಭುತವಾದ ಪರಿಹಾರಗಳು ನಮ್ಮ ಧರ್ಮ ಗ್ರಂಥಗಳಲ್ಲಿ ನಮ್ಮ ಪೂರ್ವಜರು ಕೊಟ್ಟಿದ್ದಾರೆ ಅನ್ನೋದರ ಅರಿವು ನಮಗಾಗಿ ಇದನ್ನು ಸ್ವಲ್ಪ ನಾವು ತೆರವು ಹಾಕಿದ್ರೆ ಇನ್ನ ಅದ್ಭುತವಾದಂತ ನಾನ್ ನಿಮಗೆ ಒಂದ್ ಎರಡು ಎಕ್ಸಾಂಪಲ್ ಆಗಿರ್ಬೋದು ಈ ರೀತಿ ಬಹಳ ಏನು ಉಪಾಯಗಳು ಪರಿಹಾರಗಳು ಈ ಸ್ಟ್ರೆಸ್ ಮತ್ತು ಡಿಪ್ರೆಷನ್ಗೆ ನಮ್ಮ ಪೂರ್ವಜರು ಕೊಟ್ಟಿದ್ದಾರೆ ಆದ್ರೆ ನಮ್ಗೆ ಆ ಆ ಅದನ್ನು ನೋಡುವಂತ ದೃಷ್ಟಿಕೋನ ಬೇಕು ಆಗ ನಾವು ಎಲ್ಲ ಕಷ್ಟಗಳಿಂದ ಹೊರಬರಕ್ ಸಾಧ್ಯ ಇದೆ ಅಂತ ನನ್ ಭಾವನೆ